ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿ ನ್ಯಾಷನಲ್ ಕ್ರಶ್ ಆಗಿ ಕಮಲ್ ಮಾಡ್ತಿರೋ ಚೆಲುವೆ ರಶ್ಮಿಕಾ ಮಂದಣ್ಣ. ದಿನದಿಂದ ದಿನಕ್ಕೆ ರೋಸ್ ಕ್ರೇಜ್ ಹೆಚ್ಚಾಗ್ತಿದೆ. ಸೂಪರ್ ಸ್ಟಾರ್ಗಳ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಳ್ಳುತ್ತಿದ್ದಾರೆ. ದಕ್ಷಿಣ ಭಾರತದ ಸ್ಟಾರ್ ನಟರ್ನೆಲ್ಲ ಹಿಂದಿಕ್ಕಿ ಜನಪ್ರಿಯತೆ ವಿಚಾರದಲ್ಲಿ ರಶ್ಮಿಕಾ ಮಂದಣ್ಣ ಸೌಂಡ್ ಮಾಡ್ತಿದ್ದಾರೆ. ಸದ್ಯಕ್ಕಂತೂ ಕಿರಿಕ್ ಬೆಡಗಿಯ ಓಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ. ರಶ್ಮಿಕಾ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋ ಕಾರಣ ಸಂಭಾವನೆಯನ್ನ ಗಗನಕ್ಕೇರಿಸಿಕೊಂಡಿದ್ದಾರೆ. ಇದರ ಬಗ್ಗೆ ತಿಳಿಯಬೇಕು ಅಂದ್ರೆ ಈ ಸ್ಟೋರಿ ನೀವೇ ನೋಡಿ. ರಶ್ಮಿಕಾ ಮಂದಣ್ಣ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಟಾಲಿವುಡ್, ಬಾಲಿವುಡ್, ಕಾಲಿವುಡ್ ಗಳಲ್ಲಿ ರಶ್ಮಿಕಾ ಹವ ಜೋರಾಗಿದೆ. ಡಜನ್ ಸಿನಿಮಾಗಳಲ್ಲಿ ನಟಿಸಿರೋ ರಶ್ಮಿಕಾಗೆ ಕ್ರೇಜ್ ಯಾವ ಸೂಪರ್ ಸ್ಟಾರ್ ಗಿಂತನೂ ಕಮ್ಮಿ ಇಲ್ಲ. ಹೋದಲ್ಲಿ ಬಂದಲ್ಲಿ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸಿಕೊಂಡು ಅಭಿಮಾನಿಗಳ ಮನ ಗೆದ್ದಿರುವ ಚೆಲುವೆಗೆ ಎಕ್ಸ್ಪ್ರೆಷನ್ ಕ್ವೀನ್ ಅನ್ನು ಬಿರಿದು ಸಿಕ್ಕಿಬಿಟ್ಟಿದೆ. ಬಾಲಿವುಡ್ ನಲ್ಲೂ ನಿಧಾನವಾಗಿ ರಶ್ಮಿಕಾ ಹವ ಶುರುವಾಗಿದ್ದು ಬಣ್ಣದ ಲೋಕದಲ್ಲಿ ಸಕ್ಕತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸರಿ ಸುಮಾರು 6 ವರ್ಷಗಳ ಹಿಂದೆ ಕಾಲೇಜ್ನಲ್ಲಿ ಬಂಕ್ ಹಾಕಿ ಆಡಿಷನ್ಗೆ ಅಂತ ಫ್ರೆಂಡ್ಸ್ ಜೊತೆ ಬಂದ ರಶ್ಮಿಕಾ ಈಗ ಟಾಪ್ ನಟಿ. ಹೌದು, ನಟನೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ರಶ್ಮಿಕಾ ಮಂದಣ್ಣ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಬಿಡೋಣ ಅಂತ ಕಿರಿಕ್ ಪಾರ್ಟಿ ಆಡಿಷನ್ಗೆ ಬರ್ತಾರೆ. ಆಗ ಅದೃಷ್ಟವೂ ಸಹ ಈಕೆಯ ಕೈ ಹಿಡಿಯುತ್ತೆ. ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಸಾನ್ವಿ ಜೋಸೆಫ್ ಆಗಿ ಮಿಂಚಿ ರಾತ್ರೋರಾತ್ರಿ ನ್ಯಾಷನಲ್ ಕ್ರಶ್ ಆಗ್ತಾರೆ. ನಂತರ ಈಕೆಗೆ ಡಿಮ್ಯಾಂಡು ಡಿಮ್ಯಾಂಡ್. ಭಾರತೀಯ ಚಿತ್ರರಂಗದ ಸ್ಟಾರ್ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿ ರಶ್ಮಿಕಾ ಮಂದಣ್ಣ ಟಾಪ್ ನಟಿಯರ ಸಾಲಿನಲ್ಲಿ ಕಮಲ್ ಮಾಡ್ತಾರೆ. ಈಕೆಯ ಕ್ರೇಜ್ ಗ್ರಾಫ್ ದಿನದಿಂದ ದಿನಕ್ಕೆ ಏರುತ್ತಲೇ ಹೋಗ್ತಿದೆ. ಇನ್ನು ಟ್ರೋಲಿಗರ ಪಾಲಿಗೆ ಈಕೆಯೇ ಸೌಂದರ್ಯ ದೇವತೆ. ಸದ್ಯ ರಶ್ಮಿಕಾ ಬಗ್ಗೆ ಪಾಸಿಟಿವ್ ಸುದ್ದಿ ಜೊತೆಗೆ ನೆಗೆಟಿವ್ ಸುದ್ದಿ ಸಹ ವೈರಲ್ ಆಗಿತ್ತು. ಆದ್ರೂ ಸಹ ರಶ್ಮಿಕಾ ಡಿಮ್ಯಾಂಡ್ ಸ್ವಲ್ಪವೂ ಕಡಿಮೆ ಆಗಲೇ ಇಲ್ಲ. ಮೋಸ್ಟ್ಲಿ ರಶ್ಮಿಕಾ ಮೊದಲ ಸಿನಿಮಾದಲ್ಲಿ ಸರಿಸುಮಾರು 5 ಲಕ್ಷ ಸಂಭಾವನೆ ಪಡೆದುಕೊಂಡಿರಬಹುದು. ಆದ್ರೆ ಈಗ ಈಕೆಯ ರೆಮ್ಯುನರೇಷನ್ ಕೇಳಿದ್ರೆ ನಿಮ್ಮ ತಲೆ ಗಿರ್ಗಿಟ್ಲೆ ತರ ಒಂದ್ಸಲ ತಿರುಗುತ್ತೆ. ಹೌದು, ರಶ್ಮಿಕಾ ಈಗ ಕೇವಲ ಒಂದೇ ಒಂದು ಐಟಮ್ ಸಾಂಗ್ಗೆ ಬರೋಬ್ಬರಿ 500 ಲಕ್ಷ ಅರ್ಥಾತ್ 5 ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಸಾಮಾನ್ಯವಾಗಿ ಲೀಡ್ ನಲ್ಲಿರೋ ಸ್ಟಾರ್ ಹೀರೋಗಳು ಅಂದ್ರೆ ಟಾಪ್ 5 ನಲ್ಲಿರೋ ಸ್ಟಾರ್ ನಟರು ಪಡೆದುಕೊಳ್ಳುವ ಸಂಭಾವನೆಯನ್ನ ಕೇವಲ 26 ವರ್ಷದ ಸುರಸುಂದ್ರಿ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಅದು 4-5 ನಿಮಿಷದ ಹಾಡಿಗೆ ಸೊಂಟ ಬಳಸುವುದಕ್ಕೆ. ಸದ್ಯ ಮಹೇಶ್ ಬಾಬು ಹೊಸ ಸಿನಿಮಾದ ಐಟಮ್ ಸಾಂಗ್ ನಲ್ಲಿ ಕುಣಿದು ಕುಪ್ಪಳಿಸೋಕೆ ರಶ್ಮಿಕಾ 5 ಕೋಟಿ ಪೇಮೆಂಟ್ ಕೇಳ್ತಿದ್ದಾರಂತೆ. ಈ ಹಿಂದೆ ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ ಸೇರಿದಂತೆ ಬಾಲಿವುಡ್ ಕೆಲ ಹೀರೋಯಿನ್ಸ್ ಐಟಮ್ ಸಾಂಗ್ 1-2 ಕೋಟಿ ಸಂಭಾವನೆ ಪಡೆದುಕೊಂಡಿದ್ರು. ಇತ್ತೀಚೆಗೆ ಸಮಂತಾ ಪುಷ್ಪ ಸಿನಿಮಾದ ಐಟಮ್ ಸಾಂಗ್ ನಲ್ಲಿ ಕುಣಿಯೋಕೆ 3 ಕೋಟಿ ಸಂಭಾವನೆ ಪಡೆದುಕೊಂಡಿದ್ದಾರೆ. ಈಗ ರಶ್ಮಿಕಾ ಐಟಮ್ ಸಾಂಗ್ಗೆ 5 ಕೋಟಿ ಡಿಮ್ಯಾಂಡ್ ಮಾಡಿರೋದು ಸೌತ್ ನಲ್ಲೇ ಹೀರೋಯಿನ್ ಗಳಿಗೆ ಶಾಕ್ ನೀಡಿದೆ. ಆಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.